ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ವಿಜ್ಞಾನದ 9ನೇ ಅಧ್ಯಾಯ ಅನುವಂಶೀಯತೆ ಮತ್ತು ಜೀವ ವಿಕಾಸ, ಇದರ ಪ್ರಶ್ನೋತ್ತರಗಳನ್ನು ಹಾಗೂ ಪರೀಕ್ಷೆಗೆ ನಿಮಗೆ ಅನುಕೂಲವಾಗುವ ಪ್ರಮುಖ ಟಿಪ್ಪಣಿಗಳನ್ನು ನೋಡೋಣ. ಈಗ ಮೊದಲಿಗೆ ಕೆಲವು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ನೋಡೋಣ. ಸಮರೂಪಿ ಅಂಗಗಳಿಗೆ ಉದಾಹರಣೆ ಎಂದರೆ ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲು, ನಮ್ಮ ಹಲ್ಲುಗಳು ಮತ್ತು ಆನೆಯ ದಂತಗಳು, ಆಲೂಗಡ್ಡೆ ಮತ್ತು ಹುಲ್ಲಿನ ಉಪಕಾಂಡಗಳು, ಮೇಲಿನ ಎಲ್ಲವು. ನೋಡಿ, ಸಮರೂಪಿ ಅಂಗಗಳಿಗೆ ಉದಾಹರಣೆ ಈ ಮೇಲಿನ ಎಲ್ಲವೂ ಆಗಿರ್ತವೆ. ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆ, ರಚನೆಯಲ್ಲಿ ಇವು ಬೇರೆ ಬೇರೆ ಆಗಿರ್ತವೆ. ಬಾವಲಿಯ ರೆಕ್ಕೆ ಹಾಗೂ ಹಕ್ಕಿಯ ರೆಕ್ಕೆ ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆಯಾಗಿದೆ. ರಚನೆಯಲ್ಲಿ ಬೇರೆಯಾಗಿದ್ದರೂ ಕೂಡ ಕಾರ್ಯ ಒಂದೇ ಆಗಿರ್ತದೆ. ಮೆಂಡೆಲ್ಲರ ಪ್ರಯೋಗದ ಒಂದು ಚಟುವಟಿಕೆಯಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದ್ದು, ಇವುಗಳಿಂದ ಪಡೆದ ಸಂತತಿ ಎಲ್ಲವೂ ನೇರಳೆ ಹೂಗಳನ್ನು ಹೊಂದಿವೆ, ಆದರೆ ಅರ್ಧದಷ್ಟು ಕುಬ್ಜವಾಗಿವೆ. ಇದರಿಂದ ನಾವು ಎತ್ತರ ಸಸ್ಯದ ತಳಿ ಗುಣವನ್ನು ಹೀಗೆ ಸೂಚಿಸಬಹುದು. ಇಲ್ಲಿ ನೋಡಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ, ಕ್ಯಾಪಿಟಲ್ ಡಬ್ಲ್ಯೂ. ಮಾನವ ಪ್ರಭೇದದ ಪ್ರಾರಂಭದ ಸದಸ್ಯನಾದ ಹೋಮೋಸೆಪಿಯನ್ನ ಅನುವಂಶೀಯ ಹೆಜ್ಜೆ ಗುರುತುಗಳು ಮೂಡಿ ಬಂದಿರುವ ಖಂಡ ಆಫ್ರಿಕಾ. ಕೆಲ ವರ್ಷಗಳ ಹಿಂದೆ ನರ್ಮದಾ ಕಣಿವೆಯಲ್ಲಿ ದೊರೆತ ಪೊಳೆಯುಳಿಕೆ ಡೈನೋಸಾರ್ನ ತಲೆಬುರುಡೆ. ದ್ವಿತಳೀಕರಣದ ಪೀಳಿಗೆಯಿಂದ ಬರುವ ಅನುಪಾತ 9:3, 3:1, 3:1, 9:3, 3:1. ಗಂಡು ಮಗು ಹಾಗೂ ತಂದೆ ತಾಯಿಯಿಂದ ಅನುವಂಶೀಯವಾಗಿ ಪಡೆಯುವ ಲೈಂಗಿಕ ವರ್ಣತಂತುಗಳ ಜೋಡಿ XY. ನಿಮ್ಗೆ ಗೊತ್ತಿದೆ, ತಾಯಿಯಲ್ಲಿ XX ಇರ್ತದೆ, ತಂದೆಯಲ್ಲಿ XY ಇರ್ತದೆ. ಎರಡು ಕೂಡಿ XY ಕೂಡಿ ಗಂಡು ಮಗು ಆಗ್ತದೆ, XX ಇದ್ದರೆ ಹೆಣ್ಣು ಮಗು ಆಗ್ತದೆ. ಹೊಂದಾಣಿಕೆ ರಹಿತವಾಗಿ ವೈವಿಧ್ಯತೆಯನ್ನು ಒದಗಿಸುವ ಅನುವಂಶೀಯ ಗುಣ ದಿಕ್ಚ್ಯುತಿ. ಕಾಡು ಎಲೆಕೋಸಿನಿಂದ ಅಭಿವೃದ್ಧಿಪಡಿಸಲಾಗಿರುವ ತಳಿ ಮೇಲಿನ ಎಲ್ಲವು. ನೀವು ಪಾಠದಲ್ಲಿ ಓದಿರಬೇಕು, ಮೊದಲು ಕಾಡು ಎಲೆಕೋಸು ಮಾತ್ರ ಇತ್ತು, ಅದರಿಂದ ಬೇರೆ ಬೇರೆಯ ರೀತಿಯ ಈ ಎಲೆಕೋಸು, ಹೂಕೋಸು, ಕೇಲ್ ಅವುಗಳನ್ನು ಅಭಿವೃದ್ಧಿಪಡಿಸಲಾಯಿತು, ಆದರೆ ಮೂಲವಾಗಿದ್ದದ್ದು ಕಾಡು ಎಲೆಕೋಸು. ಮೆಂಡೆಲ್ರವರು ತಮ್ಮ ಅನುವಂಶೀಯತೆಯ ಗುಣಗಳ ಪ್ರಯೋಗಗಳಿಗಾಗಿ ಆಯ್ಕೆ ಮಾಡಿಕೊಂಡ ಸಸ್ಯಗಳು ಬಟಾಣಿ. ವಂಶವಾಹಿ ಎಂದರೇನು? ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ವಂಶವಾಹಿ ಎನ್ನುವರು. ನೋಡಿ, ವಂಶವಾಹಿ ಅಂದರೆ ಅದು ಮೂಲವಾಗಿ DNA ಘಟಕ. ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ DNA ಘಟಕಕ್ಕೆ ವಂಶವಾಹಿ ಎನ್ನುವರು. ಜಿರುಂಡೆಗಳ ನಿದರ್ಶನದಲ್ಲಿ ಜೀವ ವಿಕಾಸದ ಪರಿಕಲ್ಪನೆಯ ಮೂಲ ತತ್ವವೇನು? ವಂಶವಾಹಿಗಳು ಗುಣಗಳನ್ನು ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಾಹಿಯ ಪುನರಾವರ್ತನೆಯ ಪ್ರಮಾಣ ಬದಲಾಗುತ್ತದೆ. ಅಂದರೆ ರಿಪೀಟ್ ಆಗುವಂಥ ಒಂದು ಪ್ರಮಾಣ ವಂಶದಿಂದ ವಂಶಕ್ಕೆ, ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಬದಲಾಗುತ್ತದೆ. ತಳಿಶಾಸ್ತ್ರದ ಪಿತಾಮಹ ಯಾರು? ಗ್ರೆಗರ್ ಜಾನ್ ಮೆಂಡೆಲ್. ಜೀವ ವಿಕಾಸದ ಪಿತಾಮಹ ಯಾರು? ಚಾರ್ಲ್ಸ್ ಡಾರ್ವಿನ್. ಗುಣಗಳು ಎಂದರೇನು? ಉದಾಹರಣೆ ಕೊಡಿ. ಬಾಹ್ಯ ರೂಪು ಅಥವಾ ವರ್ತನೆಗಳ ವಿವರಗಳು ಅಂದರೆ ನಿರ್ದಿಷ್ಟ ರೂಪು ಅಥವಾ ನಿರ್ದಿಷ್ಟ ಕಾರ್ಯ. ಉದಾಹರಣೆ, ನಮಗೆ ಕೈಕಾಲುಗಳಿರುವುದು. ಪಳೆಯುಳಿಕೆಗಳು ಎಂದರೇನು? ಜೀವಿಗಳು ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪಳೆಯುಳಿಕೆಗಳು ಎನ್ನುವರು. ಮಾನವ ಪ್ರಭೇದದ ಪ್ರಾರಂಭ ಸದಸ್ಯ ಯಾರು? ಹೋಮೋಸೆಪಿಯನ್. ಮಾನವನ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿದಾಗ ಅವು ಯಾವ ಖಂಡಕ್ಕೆ ಸೇರುತ್ತವೆ? ಆಫ್ರಿಕಾ. ಮಾನವ ದೇಹದಲ್ಲಿನ ಲಿಂಗ ವರ್ಣತಂತುಗಳೆಷ್ಟು? ಅವು ಯಾವ ಒಂದು ಜೊತೆ ವರ್ಣತಂತುಗಳು? XX ಮಹಿಳೆ, XY ಪುರುಷ. ಮನುಷ್ಯರ ಜೀವಕೋಶದಲ್ಲಿರುವ ವರ್ಣತಂತುಗಳೆಷ್ಟು? 23 ಜೊತೆ, ಅಂದರೆ 23 ಪೇರ್ ಅಥವಾ 46. ಇನ್ನು ಎರಡು ಅಂಕದ ಪ್ರಶ್ನೆಗಳು. ಮೆಂಡೆಲ್ರವರು ಬಟಾಣಿ ಸಸ್ಯದ ಯಾವ ಗುಣಗಳ ಕುರಿತು ಪ್ರಯೋಗ ಮಾಡಿದರು? ನೋಡಿ, ಸಸ್ಯದ ಎತ್ತರ, ಕುಬ್ಜತೆ, ಹೂವಿನ ಬಣ್ಣ, ಬೀಜದ ಗಾತ್ರ ಮತ್ತು ಆಕಾರ,
ಇವುಗಳನ್ನು ಕುರಿತು ಅವರು ಪ್ರಯೋಗಗಳನ್ನು ಮಾಡಿದರು. ದುಂಡಾದ ಅಥವಾ ಸುಕ್ಕುಗಟ್ಟಿದ ಬೀಜಗಳು ಇತ್ಯಾದಿಗಳನ್ನು ಕೂಡ ಅವರು ಈ ಎಲ್ಲ ಗುಣಗಳ ಕುರಿತು ಪ್ರಯೋಗವನ್ನು ಮಾಡಿದರು. ಕಾರ್ಯಾನುರೂಪಿ ಅಂಗಗಳೆಂದರೇನು? ನೋಡಿ, ರಚನೆಯಲ್ಲಿ ಮೂಲ ವಿಭಿನ್ನವಾಗಿದ್ದು ಒಂದೇ ರೀತಿಯ ಕಾರ್ಯವನ್ನು ಹೊಂದಿರುವ ಅಂಗಗಳಿಗೆ ಕಾರ್ಯಾನುರೂಪಿ ಅಂಗಗಳು ಅಂತಾರೆ. ಬಾವಲಿಯ ರೆಕ್ಕೆ ಮತ್ತು ಹಕ್ಕಿಯ ರೆಕ್ಕೆ, ರಚನೆಯಲ್ಲಿ ಭಿನ್ನತೆ ಇದೆ ಆದರೆ ಕಾರ್ಯ ಒಂದೇ ಇದೆ, ಆದ್ದರಿಂದ ಇವಕ್ಕೆ ಕಾರ್ಯಾನುರೂಪಿ ಅಂಗಗಳು ಅಂತಾರೆ. ಪಳೆಯುವಿಕೆಗಳ ವಯಸ್ಸನ್ನು ಅಂದಾಜಿಸುವ ವಿಧಾನಗಳ್ಯಾವುವು? ಸಾಪೇಕ್ಷ ವಿಧಾನ, ನಿರಪೇಕ್ಷ ವಿಧಾನ, ಭೂಮಿಯನ್ನು ಅಗೆದಾಗ ಸಿಗುವ ಆಳದ ಮತ್ತು ಮೇಲ್ಪದರದ ಪಳೆಯುಳಿಕೆಗಳು, ಇದು ಸಾಪೇಕ್ಷ ವಿಧಾನ. ಪಳೆಯುಳಿಕೆಗಳಲ್ಲಿರುವ ಧಾತು ಒಂದರ ವಿವಿಧ ಸಮಸ್ಥಾನಿಗಳಿಗಿರುವ ಅನುಪಾತ ಕಂಡುಹಿಡಿಯುವುದು ನಿರಪೇಕ್ಷ ವಿಧಾನ. ಜೀವವಿಕಾಸದ ಸಂಬಂಧಗಳನ್ನು ಪತ್ತೆ ಹಚ್ಚುವ ವಿಧಾನಗಳಾವುವು? ನೋಡಿ, ಸಂಬಂಧಗಳನ್ನು ಪತ್ತೆ ಹಚ್ಚುವ ವಿಧಾನ, ರಚನಾನುರೂಪ ಅಂಗಗಳ ಅಧ್ಯಯನ, ಕಾರ್ಯಾನುರೂಪಿ ಅಂಗಗಳ ಅಧ್ಯಯನ, ಪಳೆಯುಳಿಕೆಗಳ ಅಧ್ಯಯನ, ಸಾಮ್ಯತೆ ಮತ್ತು ಭಿನ್ನತೆಗಳ ಹೋಲಿಕೆ, ಡಿಎನ್ಎಯಲ್ಲಿ ಆಗುವ ಬದಲಾವಣೆಗಳ ನೇರ ಅಂದಾಜಿಸುವಿಕೆ, ಉತ್ಕರಣ ಕಾಲನಿರ್ಣಯ ಮತ್ತು ಡಿಎನ್ಎ ಅನುಕ್ರಮಣಿಕೆ. ಹೊಸ ಪ್ರಭೇದ ಉಗಮದಿಂದ ಹಳೆಯ ಪ್ರಭೇದವು ಕಣ್ಮರೆಯಾಗುವುದಿಲ್ಲ. ಏಕೆ? ಏಕೆಂದರೆ ಇದು ಪರಿಸರವನ್ನು ಅವಲಂಬಿಸಿದೆ. ಹೊಸದಾಗಿ ಉಗಮವಾದ ಪ್ರಭೇದಗಳು ಯಾವುದೇ ರೀತಿಯಲ್ಲೂ ಹಳೆಯದಕ್ಕಿಂತ ಉತ್ತಮವೆಂದಲ್ಲ. ಈಗ ನೋಡಿ, ಹೊಸದಾಗಿ ಬಂದಿದೆ ಪ್ರಭೇದ ಅಂದರೆ ಅದು ಹಳೆಯದಕ್ಕಿಂತ ಉತ್ತಮವಾಗಿದೆ ಅಂತ ಅಲ್ಲ. ನಿಸರ್ಗದ ಆಯ್ಕೆ ಮತ್ತು ವಂಶವಾಹಿ ಹರಿವುಗಳು ಒಟ್ಟಾಗಿ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದ ಜೀವ ಸಮೂಹವನ್ನು ಸೃಷ್ಟಿಸುತ್ತದೆ. ಇದು ನಿಸರ್ಗದ ಆಯ್ಕೆ ಮತ್ತು ವಂಶವಾಹಿ ಹರಿವುಗಳು ಇವೆಲ್ಲ ಕೂಡಿ ಹೊಸದಾಗಿ ಪ್ರಭೇದಗಳು ಉಗಮವಾಗ್ತವೆ. ಇದು ಹಳೆಯದಕ್ಕಿಂತ ಉತ್ತಮ ಅಂತ ಅಲ್ಲ ಅಂತ. ಪ್ರಾಚೀನ ಹಾಗೂ ಸರಳ ವಿನ್ಯಾಸದ ಜೀವಿಗಳು ಇಂದಿಗೂ ಬದುಕುಳಿಯುವುದಕ್ಕೆ ಒಂದು ನಿದರ್ಶನವನ್ನು ಕೊಡ್ರಿ ಎಂದರೆ, ಸರಳ ಜೀವಿಗಳಲ್ಲೊಂದಾದ ಬ್ಯಾಕ್ಟೀರಿಯಾ ಬದುಕಲು ಸಾಧ್ಯವಾಗದ ನೆಲೆಗಳಾದ ಬಿಸಿನೀರ ಬುಗ್ಗೆಗಳು, ಸಮುದ್ರದಾಳದ ಉಷ್ಣ ಗುಂಡಿಗಳಲ್ಲಿ ಹಾಗೂ ಅಂಟಾರ್ಕ್ಟಿಕಾದ ಮೈ ಕೊರೆಯುವ ಹಿಮದಲ್ಲೂ ಕೂಡ ವಾಸಿಸುತ್ತವೆ. ಯಾವು? ಸರಳ ಜೀವಿಗಳಲ್ಲೊಂದ ಅಂದಾದ ಬ್ಯಾಕ್ಟೀರಿಯಾಗಳು. ಮೂರು ಅಂಕದ ಪ್ರಶ್ನೆಗಳು ನೋಡಿ, ರಚನಾನುರೂಪಿ ಹಾಗೂ ಕಾರ್ಯಾನುರೂಪಿ ಅಂಗಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ. ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ವಿವಿಧ ರೀತಿಯ ಕೆಲಸ ನಿರ್ವಹಿಸುವ ಅಂಗಗಳನ್ನು ರಚನಾನುರೂಪಿ ಅಂಗಗಳೆನ್ನುವರು. ಹಕ್ಕಿಗಳು, ಸರೀಸೃಪಗಳು ಮತ್ತು ಉಭಯವಾಸಿಗಳಿಗೆ ಇರುವಂತೆ ಸಸ್ತನಿಗಳಿಗೂ ನಾಲ್ಕು ಕಾಲುಗಳಿವೆ. ಕಶೇರುಕಗಳ ಕಾಲುಗಳು ವಿಭಿನ್ನ ಕಾರ್ಯನಿರ್ವಹಿಸುವಂತೆ ಮಾರ್ಪಾಡಾಗಿದ್ದರೂ ಅವುಗಳ ಮೂಲ ವಿನ್ಯಾಸ ಒಂದೇ ಆಗಿದೆ. ವಿಭಿನ್ನ ಪ್ರಭೇದಗಳ ನಡುವಿನ ಜೀವ ವಿಕಾಸ ಸಂಬಂಧಗಳನ್ನು ಗುರುತಿಸಲು ಸಮರೂಪಿ ಗುಣಲಕ್ಷಣಗಳು ಸಹಾಯಕವಾಗಿವೆ. ಒಂದೇ ರೀತಿಯ ಕಾರ್ಯವನ್ನು ಮಾಡಿದರೂ ಅವುಗಳ ವಿನ್ಯಾಸ ರಚನೆ ಮತ್ತು ಘಟಕಗಳು ವಿಭಿನ್ನವಾಗಿರುತ್ತವೆ. ಇವುಗಳನ್ನು ಕಾರ್ಯಾನುರೂಪಿ ಅಂಗಗಳೆನ್ನುವರು. ಉದಾಹರಣೆ, ಹಕ್ಕಿಗಳ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳು. ಬಾವಲಿ ರೆಕ್ಕೆ ನೀಳವಾದ ಬೆರಳುಗಳ ನಡುವೆ ಚರ್ಮದ ಮಡಿಕೆಗಳಾಗಿವೆ. ಹಕ್ಕಿಗಳ ರೆಕ್ಕೆ ತೋಳಿನುದ್ದಕ್ಕೂ ಆವರಿಸಿರುವ ಗರಿಪುಕ್ಕಗಳಿಂದ ಕೂಡಿದೆ. ವಿನ್ಯಾಸ ರಚನೆ ಮತ್ತು ಘಟಕಗಳು ವಿಭಿನ್ನವಾಗಿವೆ. ಹಾರಾಡಲು ಬಳಕೆಯಾಗುವುದರಿಂದ ಒಂದೇ ರೀತಿ ಕಂಡರೂ ಅವುಗಳ ಮೂಲ ಒಂದೇ ಆಗಿರುವುದಿಲ್ಲ. ಪ್ರಜನನ ಕೋಶಗಳು ವಂಶವಾಹಿಗಳ ಎರಡು ಪ್ರತಿಗಳನ್ನು ಹೊಂದಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಕಾರಣಗಳೊಂದಿಗೆ ಸ್ಪಷ್ಟಪಡಿಸಿ. ಜೀವಿಗಳು ತನ್ನ ಎಲ್ಲ ವಂಶವಾಹಿಗಳ ತಲಾ ಒಂದು ಪ್ರತಿಯನ್ನು ಪೋಷಕ ಜೀವಿಯಿಂದ ಪಡೆದು ಪ್ರತಿಯೊಂದು ವಂಶವಾಹಿಯ ಜೋಡಿ ಪ್ರತಿಯನ್ನು ಹೊಂದಿರಬೇಕು. ಈ ವಿಧಾನದಲ್ಲಿ ಕಾರ್ಯನಿರ್ವಹಿಸಲು ಪ್ರತಿ ಪ್ರಜನನ ಕೋಶವು ಕೇವಲ ಒಂದು ವಂಶವಾಹಿ ಪ್ರತಿಯನ್ನು ಹೊಂದಿರಬೇಕು. ನೋಡಿ, ಈ ವಿಧಾನದಲ್ಲಿ ಕಾರ್ಯನಿರ್ವಹಿಸಲು ಪ್ರತಿ ಪ್ರಜನನ ಕೋಶವು ಕೇವಲ ಒಂದು ವಂಶವಾಹಿ ಪ್ರತಿಯನ್ನು ಹೊಂದಿರಬೇಕು. ಉದಾಹರಣೆಗೆ, ಬಟಾಣಿ ಸಸ್ಯಗಳಲ್ಲಿ ಪ್ರತಿ ಪೋಷಕ ಸಸ್ಯದಿಂದಲೇ ಒಂದು ವಂಶವಾಹಿ ಜೋಡಿ ಪ್ರತಿಗಳನ್ನು ಪೂರ್ಣವಾಗಿ ಅನುವಂಶವಾಗಿ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಎರಡು ಗುಣಗಳಾದ ಆರ್ ಮತ್ತು ವಾಯ್ ಪರಸ್ಪರ ಜೊತೆಯಾಗಿರುವುದರಿಂದ ಸ್ವತಂತ್ರವಾಗಿ ಪೀಳಿಗೆಗೆ ವರ್ಗಾವಣೆಯಾಗಲು ಸಾಧ್ಯವಿಲ್ಲ. ಪ್ರತಿಯೊಂದು ವಂಶವಾಹಿ ಪ್ರತಿಯೂ ಕೂಡ ವರ್ಣತಂತು ಎಂದು ಕರೆಯಲ್ಪಡುವ ಡಿಎನ್ಎ ಎಂಬ ಪ್ರತ್ಯೇಕವಾದ ಸ್ವತಂತ್ರ ಘಟಕಗಳು ನಿಂತಿವೆ ಹೊರತು ಉದ್ದನೆಯ ದಾರದಂತೆ ಅಲ್ಲ. ಪ್ರತಿಯೊಂದು ಜೀವಕೋಶವು ವರ್ಣತಂತು ಒಂದರ ಎರಡು ಪ್ರತಿಯನ್ನು ಹೊಂದಿರುತ್ತವೆ ಹಾಗೂ ತಲಾ ಒಂದು ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತವೆ. ಪ್ರತಿಯೊಂದು ಲಿಂಗಾಣು ಕೋಶವು ತಂದೆ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ. ಎರಡೂ ಲಿಂಗಾಣು ಕೋಶಗಳು ಸಂಯೋಗಗೊಂಡು ಪೀಳಿಗೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಪುನರ್ಸ್ಥಾಪಿಸಿ ಪ್ರಭೇದವೊಂದರ ಡಿಎನ್ಎಯ ಸ್ಥಿರತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅನುವಂಶೀಯ ದಿಕ್ಚ್ಯುತಿ ಮತ್ತು ನಿಸರ್ಗದ ಆಯ್ಕೆಗಳು ಹೊಸ ಪ್ರಭೇದದ ಜೀವಿಗಳನ್ನು ಹೇಗೆ ರೂಪಿಸುತ್ತವೆ ಎನ್ನುವುದನ್ನು ವಿವರಿಸಿರಿ. ಜೀವಿಗಳು ಬದುಕುಳಿಯಲು ಅನುಕೂಲವಾಗುವ ಸಾಮಾನ್ಯ ಗುಣಗಳು ನಿಸರ್ಗದ ಆಯ್ಕೆಯಾಗಿರುತ್ತವೆ.
ನಿಸರ್ಗದ ಆಯ್ಕೆಯಿಂದ ಜೀವ ಸಮೂಹಗಳು ಜೀವ ವಿಕಾಸವನ್ನು ನಿರ್ದೇಶಿಸುತ್ತವೆ. ನೋಡಿ, ಜೀವ ವಿಕಾಸವನ್ನು ನಿರ್ದೇಶಿಸುವುದು ನಿಸರ್ಗದ ಆಯ್ಕೆ. ಇವು ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುವಂತೆ ರೂಪಾಂತರಗಳನ್ನು ಉಂಟು ಮಾಡುತ್ತವೆ. ಅಂದರೆ ಪರಿಸರಕ್ಕೆ ಉತ್ತಮವಾಗಿ ಅವು ಹೊಂದಿಕೊಂಡು ಬಾಳಬೇಕಾಗ್ತದೆ. ಆದ ಕಾರಣ ರೂಪಾಂತರಗಳನ್ನು ಉಂಟು ಮಾಡುತ್ತವೆ. ಯಾವುದೇ ಹೊಂದಾಣಿಕೆಗಳಿಲ್ಲದೆ ವೈವಿಧ್ಯತೆಯನ್ನು ಒದಗಿಸುವ ಅನೂಷಿಯ ಗುಣವೇ ದಿಕ್ಚ್ಯುತಿ. ಯಾವುದೇ ಹೊಂದಾಣಿಕೆಗಳಲ್ಲದೆ ವೈವಿಧ್ಯತೆಯನ್ನು ಒದಗಿಸುವಂಥ ಅನೂಷಿಯ ಗುಣವಿಕೆ ದಿಕ್ಚ್ಯುತಿ ಅಂತೇವೆ. ಅನೂಷಿಯ ದಿಕ್ಚ್ಯುತಿಯು ಹಲವಾರು ಪೀಳಿಗೆಗಳ ಮುಖಾಂತರ ಹಲವಾರು ಬದಲಾವಣೆಗಳನ್ನು ಪ್ರತಿ ಉಪ ಸಮೂಹದಲ್ಲಿ ಒಗ್ಗೂಡಿಸುತ್ತದೆ. ನಿಸರ್ಗದ ಆಯ್ಕೆಯು ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಲ್ಲಿ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತವೆ. ಭಿನ್ನತೆಗಳು ಸಾಂದರ್ಭಿಕವಾಗಿ ನಿಸರ್ಗದ ಆಯ್ಕೆಗೆ ಒಳಗಾಗುತ್ತವೆ. ಪ್ರತಿ ಪೀಳಿಗೆಯಲ್ಲೂ ವಂಶವಾಹಿ ಹರಿವು ಮತ್ತು ನಿಸರ್ಗದ ಆಯ್ಕೆಗಳು ಒಟ್ಟಾಗಿ ಎರಡು ಬಗೆಯಾಗಿ ಪ್ರತ್ಯೇಕಿಸಲ್ಪಟ್ಟ ಉಪ ಸಮೂಹಗಳು ಪರಸ್ಪರ ಭಿನ್ನವಾಗಿ ಪರಸ್ಪರ ಸಂತಾನೋತ್ಪತ್ತಿ ಮಾಡಲು ಅಸಮರ್ಥವಾಗುತ್ತವೆ. ಹೊಸ ಭಿನ್ನತೆಗಳು ಪ್ರಬಲವಾದ ನೈಸರ್ಗಿಕ ಆಯ್ಕೆಗೆ ಎಡೆ ಮಾಡಿಕೊಡುತ್ತವೆ. ಹೊಸ ಪ್ರಭೇದದ ಉಗಮದಿಂದ ಹಳೆಯ ಪ್ರಭೇದಗಳು ಕಣ್ಮರೆ ಆಗುವುದಿಲ್ಲ. ಇದನ್ನು ನಾವು ನೆನಪಿಡಬೇಕು. ಹೊಸ ಪ್ರಭೇದ ಉಗಮದಿಂದ ಹಳೆಯ ಪ್ರಭೇದಗಳು ಕಣ್ಮರೆಯಾಗುವುದಿಲ್ಲ. ನಿಸರ್ಗದ ಆಯ್ಕೆ ಮತ್ತು ವಂಶವಾಹಿ ಹರಿವು ಒಟ್ಟಾಗಿ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದ ಜೀವ ಸಮೂಹವನ್ನು ಸೃಷ್ಟಿಸುತ್ತದೆ. ವಿಕಾಸ ಹೊಂದಿದ ಎರಡು ಪ್ರಭೇದಗಳು ಬಹುಶಃ ತಮ್ಮದೇ ಪ್ರತ್ಯೇಕ ಹಾದಿಯಲ್ಲಿ ಪ್ರಸ್ತುತ ರೂಪಗಳನ್ನು ಪಡೆದಿರಬಹುದು. ಲಿಂಗರಚನಾ ಅಧ್ಯಯನಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆಹಚ್ಚಲು ಹೇಗೆ ಸಹಾಯಕವಾಗಿ ವಿವರಿಸಿರಿ? ಪಳೆಯುಳಿಕೆಗಳ ಅಂಗರಚನೆ ವಿಶ್ಲೇಷಣೆಯು ಜೀವ ವಿಕಾಸೀಯ ಸಂಬಂಧಗಳು ಹಳೆತನದ ವಯಸ್ಸನ್ನು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಸರಳವಾದ ರಚನೆಗಳಿಂದ ಸಂಕೀರ್ಣ ರಚನೆಗಳ ಉಂಟಾಗುವಿಕೆಯನ್ನು ತಿಳಿಸುತ್ತವೆ. ಅಂದರೆ ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಪ್ರಭೇದಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತವೆ. ಹೊಸ ಮತ್ತು ಹಳೆಯ ಪ್ರಭೇದಗಳ ಉಂಟಾಗುವಿಕೆಯನ್ನು ಸೂಚಿಸುತ್ತವೆ. ಸರೀಸೃಪಗಳು ಪಕ್ಷಿಗಳ ಹತ್ತಿರದ ಸಂಬಂಧಗಳು ಆಗಿವೆ ಎಂಬುದನ್ನು ಹೇಗೆ ನಿರ್ಧರಿಸಬಹುದು? ನೋಡಿ, ಗರಿಗಳು ಹಕ್ಕಿಗಳ ದೇಹವನ್ನು ಚಳಿಯಿಂದ ರಕ್ಷಿಸಲೆಂದರೆ ಶುರುವಾದವು. ಆದರೆ ನಂತರದಲ್ಲಿ ಗರಿಗಳು ಹಕ್ಕಿಗಳಿಗೆ ಹಾರಲು ಉಪಯುಕ್ತವಾದವು. ಅಂದರೆ ಮೊದಲು ಹಾರಲಿಕ್ಕೆಂತೆ ಇವು ಉಂಟಾದದ್ದಲ್ಲ, ಇವು ಚಳಿಯಿಂದ ರಕ್ಷಿಸಲಿಕ್ಕೆ ಶುರುವಾದದ್ದು ಗರಿಗಳು. ಆಮೇಲೆ ಇವು ಹಾರಲಿಕ್ಕೆ ಉಪಯುಕ್ತವಾದವು. ಆದ ಕಾರಣ ಡೈನೋಸಾರ್ಗಳ ಹಾರಲು ಅಸಮರ್ಥವಾಗಿದ್ದರೂ ಗರಿಗಳನ್ನು ಹೊಂದಿದ್ದವು. ಹಕ್ಕಿಗಳು ಕಾಲಾನಂತರದಲ್ಲಿ ಗರಿಗಳನ್ನು ಬಳಸಿ ಹಾರಲು ಹೊಂದಿಕೊಂಡಂತೆ ಕಾಣುತ್ತವೆ. ಡೈನೋಸಾರ್ಗಳು ಸರೀಸೃಪಗಳು ಆಗಿದ್ದರಿಂದ ಹಕ್ಕಿಗಳು ಖಂಡಿತವಾಗಿಯೂ ಸರೀಸೃಪಗಳ ಹತ್ತಿರದ ಸಂಬಂಧಿಗಳಾಗಿವೆ. ಅಂದರೆ ಈ ರೆಕ್ಕೆಗಳ ಮೂಲಕ ನಾವು ಇದನ್ನು ಪ್ರತಿಪಾದಿಸಬಹುದು. ನೋಡಿ, ಬಟ್ರಾಣಿ ಸಸ್ಯದ ದುಂಡಾದ ಸುಕ್ಕಾದ ಹಸಿರು ಮತ್ತು ಹಳದಿ ಬಣ್ಣಗಳನ್ನು ಆಧರಿಸಿದ ಮೆಂಡೆಲ್ನ ಪ್ರಯೋಗವನ್ನು ವಿವರಿಸಿರಿ. ಇದನ್ನು ಚೆಕ್ಕರ್ ಬೋರ್ಡ್ನಲ್ಲಿ ನಮೂದಿಸಿ. ನೋಡಿ, ಮೆಂಡೆಲ್ನ ಪ್ರಯೋಗ ಇದು ತುಂಬ ಇಂಪಾರ್ಟೆಂಟ್ ಆದದ್ದು. ಇಲ್ಲಿ ದುಂಡು ಹಸಿರು ನೋಡಿ RRY, ಸುಕ್ಕಾದ ಹಳದಿ RRY ನೋಡಿ, ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ವಾಯ್, ಇಲ್ಲಿ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ವಾಯ್ ಇದೆ. ದುಂಡು ಹಸಿರು ಸುಕ್ಕಾದ ಹಳದಿ ನೋಡಿ, ಇದರಿಂದ RY ತೆಗೆದುಕೊಳ್ಳಲಾಗಿದೆ, ಇಲ್ಲಿಂದ RY ತೆಗೆದು, ಇದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ವಾಯ್ ಸ್ಮಾಲ್ ಆರ್, ಇದೇನಾಯಿತು, ದುಂಡನೆಯ ಹಳದಿ. ದುಂಡು ಹಸಿರು ಮತ್ತು ಸುಕ್ಕಾದ ಹಳದಿ ಹೋಗಿ ದುಂಡನೆಯ ಹಳದಿ ಆಯಿತು. ಈ ದುಂಡನೆ ಹಳದಿ RRY ವಾಯಿಂದ ಕ್ಯಾಪಿಟಲ್ RY, ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ವಾಯ್, ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ವಾಯ್, ಎರಡು ಸ್ಮಾಲ್ ಹೀಗೆ ಬಂದವು. ಇವುಗಿದ್ರಿಂದ ನೋಡಿ, ಇವನ್ನು ಈ ರೀತಿ ಎರಡೂ ಕಡೆಗೂ ನಾವು ಬರೆದುಕೊಂಡ್ರೆ, ಈ ನಾಲ್ಕು ಇವನ್ನು ಒಂದೇ ಥರನಾಗಿ ನೋಡಿ ನಾಲ್ಕು ಬರೆದುಕೊಂಡ್ರೆ, ಇವಕ್ಕೆ ನಾವು ಕ್ರಾಸ್ ಮ್ಯಾಚಿಂಗ್ ಮಾಡಿದರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವಾಯ್ ಕ್ಯಾಪಿಟಲ್ ವಾಯ್, ಇಲ್ಲಿ ಇದು ಬಂತು. ಇದನ್ನ ನಂತರ ಇದನ್ನು ಇದನ್ನು ನಾವು ಇದು ಮಾಡಿದರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವಾಯ್ ಮತ್ತು ಸ್ಮಾಲ್ ವಾಯ್ ಬಂತು. ಇದೇ ರೀತಿ ಇದನ್ನು ಇದು ಈ ರೀತಿ ನಾವು ಇದನ್ನು ಮಾಡ್ಕೋತ ಹೋಗಬೇಕಾಗ್ತದೆ. ಈಗ ಮಾಡ್ಕೊತ ಹೋದಾಗ ಈ ರೀತಿ ಒಂದು 16 ಥರದ ನಮಗೆ ಮಾದರಿಗಳು ದೊರೆಯುತ್ತವೆ. ಇದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಇಲ್ಲಿ ನೋಡಿ ಟೋಟಲ್ ಎಷ್ಟು ಬಂತು, ದುಂಡನೆಯ ಹಳದಿ. ಇದನ್ನು ನೋಡಿ ನೀವು ಹೇಳಬೇಕು, ದುಂಡನೆಯ ಹಳದಿ ಎಷ್ಟು ಬಂದವು? 9. ದುಂಡನೆಯ ಹಸಿರು ಎಷ್ಟು ಬಂದವು? 3. ಸುಕ್ಕಾದ ಹಳದಿ 3, ಸುಕ್ಕಾದ ಹಸಿರು 3. ಇದನ್ನು ನೋಡಿ ನೀವು ಕಂಡುಹಿಡಿಬೇಕು ಯಾವ್ಯಾವ ಎಷ್ಟೆಷ್ಟು ಬಂದವು ಅನ್ನೋದನ್ನು. ಮೆಂಡೆಲರ ಒಂದು ಗುಣಕ್ಕೆ ಸಂಬಂಧಿಸಿದಂತೆ ಏಕತಳೀಕರಣ ಪ್ರಯೋಗವನ್ನು ವಿವರಿಸಿರಿ. F1 ಪೀಳಿಗೆ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು ಪೋಷಕ ಸಸ್ಯಗಳು, ಮತ್ತು F1 ಪೀಳಿಗೆ ಎತ್ತರದ ಸಸ್ಯಗಳ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. F2 ಪೀಳಿಗೆಯಲ್ಲಿ 1/4 ಭಾಗದಷ್ಟು ಕುಬ್ಜ ಗುಣಗಳಿದ್ದವು,
ಮೂರು ಭಾಗ ಎತ್ತರವಾಗಿದ್ದುವು. ಇಲ್ಲಿ ಟಿ ಟಿ ಎತ್ತರ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಕುಬ್ಜ. ಎರಡು ಕ್ರಾಸ್ ಮ್ಯಾಚ್ ಆದಾಗ ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ. ಇದರಿಂದ ಯಾವ ರೀತಿ ನೋಡಿ, ಇಲ್ಲಿ ಇವೆರಡು ಇದು ಮಾಡಿದಾಗ ಕ್ಯಾಪಿಟಲ್ ಟಿ ಬಂತು, ಇವೆರಡು ಇದು ಮಾಡಿದಾಗ ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈ ರೀತಿ ಕಾಂಬಿನೇಷನ್ಗಳಾದವು. ಎತ್ತರ ಮತ್ತು ಕುಬ್ಜ ಮೂರು ಅನುಪಾತ ಒಂದರಲ್ಲಿ, ಶುದ್ಧ ಎತ್ತರ, ಮಿಶ್ರ ಎತ್ತರ, ಕುಬ್ಜ. ನೋಡಿ, ಶುದ್ಧ ಎತ್ತರ ಒಂದು, ಮಿಶ್ರ ಎತ್ತರ ಎರಡು, ಕುಬ್ಜ ಒಂದು. ಪ್ರಬಲ ಗುಣ ಟಿ, ದುರ್ಬಲ ಗುಣ ಸ್ಮಾಲ್ ಟಿ. ನೋಡಿ, ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಮತ್ತು ಈಗಾಗಲೇ ಈ ಅಧ್ಯಾಯದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್, ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರಗಳನ್ನು ಕೂಡ ಒಂದು ವಿಡಿಯೋದಲ್ಲಿ ಮಾಡಿದ್ದು, ಅದರ ಲಿಂಕನ್ನು ತೆಳಗೆ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಅಂದರೆ ಈ ಅಭ್ಯಾಸದ ಬಗ್ಗೆ ಹೆಚ್ಚಿನ ಮನವರಿಕೆ ನಿಮಗೆ ಉಂಟಾಗ್ತದೆ. ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.